ಕೆಲವರು ಬಿಜೆಪಿಗೆ ಹೋಗ್ತಾರೆ ಅವರು ಸ್ವಾರ್ಥಕ್ಕೋಸ್ಕರ ಹೋಗ್ತಾರೆ ಅಲ್ಲಿ ತಿಮ್ಮಾಪುರ ಇದ್ದ ಡಿ ಕೆ ಶಿವಕುಮಾರ್ ಇದ್ದ ಗುರುನಾರಾಯಣ ಇದ್ದ ರಾಜು ಅಲಗೂರ್ ಇದ್ದ ಇವರೆಲ್ಲ ಇರ್ತಕ್ಕಂತ ಸಭೆನಲ್ಲಿ ಹೇಳ್ತಾರೆ ಸ್ವಾರ್ಥಕ್ಕೆ ಹೋಗ್ತಾರೆ ಜಿಗಿಜಿಗಿ ಕಾರಜೋಳ್ ನಾರಾಯಣ ಸ್ವಾಮಿ ಇವರೆಲ್ಲ ಅಲ್ಲಿ ಹೋಗಿದ್ದಾರೆ ಯಾವುದೋ ಒಂದು ಎಂ ಪಿ ಆಗಕ್ಕೆ ಎಂ ಎಲ್ ಎ ಆಗಕ್ಕೆ ಮಿನಿಸ್ಟರ್ಗಳಾಗಕ್ಕೆ ಇವ್ರು ಸ್ವಾರ್ಥಕ್ಕೆ ಹೋಗಿದ್ದಾರೆ ಇವನು ಎಂತವನು ಅನಂತ್ ಕುಮಾರ್ ಹೆಗಡೆ ಆಸ್ ಎ ಮಿನಿಸ್ಟರ್ ಈ ಮೇಡ್ ಎ ಸ್ಟೇಟ್ಮೆಂಟ್ ಕೊಪ್ಪಳದಲ್ಲೋ ಎಲ್ಲ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ನಾವು ಅಧಿಕಾರಕ್ಕೆ ಬಂದಿರೋದೆ ಸಂವಿಧಾನನ ಬದಲಾವಣೆ ಮಾಡೋಕ್ಕೆ ಆಗ ಇವರೆಲ್ಲ ಬಾಯಿ ಮುಚ್ಚಿಕೊಂಡಿದ್ರು ಯಾರು ಕೇಳಲಿಲ್ಲ ಕೇವಲ ಅಧಿಕಾರಕ್ಕೋಸ್ಕರ ಅಂಟ್ಕೊಂಡಿದ್ರು ಸ್ವಾರ್ಥಕ್ಕೋಸ್ಕರ ಇದ್ದಾರೆ ಅಲ್ಲಿ ಅಂತ ಭಾಷಣ ಮಾಡಿದ್ರು ಅದನ್ನ ತಿರುಚಿಬಿಟ್ಟು ಸಿದ್ದರಾಮಯ್ಯ ದಲಿತರು ಹೊಟ್ಟೆ ಪಾಡು ಹೋಗವರೆ ಅಂತ ಭಾಷಣ ಮಾಡೋರು ಅಂತ ಆರ್ ಎಸ್ ಎಸ್ ಗಿರಾಕಿಗಳು ಎತ್ಕಟ್ಬಿಟ್ಟು ಮಾಡಿದ್ರು ನಾನು ಅದಕ್ಕೆಲ್ಲ ಕೇರ್ ಮಾಡಲ್ಲ ಅಂತ ಇಟ್ಕೊಳ್ಳೋಣ ಯಾಕಂದ್ರೆ ಮೈ ಕಾನ್ಸಿಯಸ್ ಇಸ್ ವೆರಿ ಕ್ಲಿಯರ್ ದಲಿತರು ಅಂತಂದ್ರೆ ಬರೀ ಪರಿಶಿಷ್ಟ ಜಾತಿಯವರು ಪರಿಶಿಷ್ಟ ವರ್ಗದವರಲ್ಲ ನಾನು ದಲಿತನೆ ನಾವೆಲ್ಲ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನರು ಇದನ್ನ ನೀವು ಓದಾರು ತಿಳ್ಕೋಬೇಕು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ ಯಾರಿಗೆ ಇತಿಹಾಸ ಗೊತ್ತಿಲ್ಲ ಅವ್ರು ಯಾರು ಕೂಡ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇತಿಹಾಸ ಗೊತ್ತಿರೋರು ಮಾತ್ರ ಅವ್ರ ಮಕ್ಕಳ ಭವಿಷ್ಯವನ್ನ ರೂಪಿಸಲಿಕ್ಕೆ ಸಾಧ್ಯ ಯಾರು ಹೇಳಿದ್ರು ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಈಗ ಪುರುಷೋತ್ತಮ ಹೇಳಿದರೆ ತಳಪ ತಮ್ಮ ಎಲ್ಲ ಪಕ್ಷದವರು ಕೂಡ ಚೀಫ್ ಮಿನಿಸ್ಟರ್ ಘೋಷಣೆ ಮಾಡಿ ಅಂತ ಹೇಳಿದ್ರು ನಾನು ಯಾರೇ ಚೀಫ್ ಮಿನಿಸ್ಟರ್ ಆಗಲಿ ದಲಿತರಾಗಲಿ ಹಿಂದುಳಿದವರಾಗಲಿ ಅಲ್ಪಸಂಖ್ಯಾತರಾಗಲಿ ಯಾರಾದರೂ ಕೂಡ ಖುಷಿ ಪಡೋಣ ಆದ್ರೆ ಒಂದು ಕಾಂಗ್ರೆಸ್ ನಲ್ಲಿ ಒಂದು ಪದ್ಧತಿ ಇದೆ ಹೈಕಮಾಂಡ್ ನವರು ತೀರ್ಮಾನ ಮಾಡೋದು ಎಂಎಲ್ಎಗಳ ಅಭಿಪ್ರಾಯದ ಮೇಲೆ ತೀರ್ಮಾನ ಮಾಡೋದು ಒಂದು ಪದ್ಧತಿ ಇದೆ ಹೈಕಮಾಂಡ್ ಅವರು ತೀರ್ಮಾನ ಮಾಡಿದ್ರು ಅಂತ ಇಟ್ಕೋಣ ಐ ವಿಲ್ ಬಿ ದಿ ಹ್ಯಾಪಿಯೆಸ್ಟ್ ಮ್ಯಾನ್ ಕಾಂಗ್ರೆಸ್ ನಲ್ಲಿ ಮಾತ್ರ ಇಲ್ಲಿವರೆಗೆ ನಾಲ್ಕೈದು ರಾಜ್ಯಗಳಲ್ಲಿ ದಲಿತರು ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಆಗಿಲ್ಲ ಬೇರೆ ಯಾವ ಪಾರ್ಟಿಲೂ ಆಗಿಲ್ಲ ಅಫ್ಕೋರ್ಸ್ ಮಾಯಾವತಿ ಅವರಾಗಿದ್ದಾರೆ ಅವರು ಬಿ ಎಸ್ ಪಿ ಇಂದ ಆಗಿರೋದು ಅದು ಬೇರೆ ಕಾಂಗ್ರೆಸ್ ಆಗಿರೋದು ನಾಲ್ಕೈದು ಜನ ದಲಿತರು ಮುಖ್ಯಮಂತ್ರಿ ಅದೇ ಪಕ್ಕದ ರಾಜ್ಯದಲ್ಲಿ ಸಂಜು ವೀರ್ ಅವರು ಅಂತ ಆಗಿರೋದು ರಾಜಸ್ಥಾನದಲ್ಲಿ ಪಹಾಡಿಯಾ ಅಂತ ಆಗಿದೆ ಜಗನ್ನಾಥ್ ಪಹಾಡಿಯಾ ಆಗಿದ್ರು ಕರ್ನಾಟಕದಲ್ಲೂ ಕೂಡ ಹೈಕಮಾಂಡ್ ಅವರು ತೀರ್ಮಾನ ಮಾಡಿದ್ರೆ ಅಬ್ಸಲ್ಯೂಟ್ಲಿ ಯು ಹ್ಯಾವ್ ನೋ ಅಬ್ಜೆಕ್ಷನ್ ಐ ವಿಲ್ ಬಿ ದಿ ಹ್ಯಾಪಿಯೆಸ್ಟ್ ಮ್ಯಾನ್ ಟು ವೆಲ್ಕಮ್ ಇಟ್ ಸೊ ಅದರಿಂದ ನನಗೆ ಎಲ್ರಿಗೂ ಅವಕಾಶ ಸಿಕ್ಕಬೇಕು ಅನ್ನೋದನ್ನ ಯಾರಿಗೆ ಅವಕಾಶ ಸಿಕ್ಕಿಲ್ಲ ಅವ್ರಿಗೆಲ್ರಿಗೂ ಸಿಕ್ಬೇಕು ಅವಕಾಶ ಅವಕಾಶ ಸಿಕ್ಕಿದ್ರೇನೆ ರಾಜಕೀಯ ಅಧಿಕಾರ ಸಿಕ್ಕಿದ್ರೇನೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳಿದ್ರು ಅಂತಂದ್ರೆ ಪೊಲಿಟಿಕಲ್ ಪವರ್ ಇದೆಯಲ್ಲ ಇಟ್ ಇಸ್ ಎ ಕೀ
ಇಟ್ ಇಸ್ ಎ ಕೀ ಫಾರ್ ಡೆವಲಪ್ಮೆಂಟ್ ಆಫ್ ಎನಿ ಕಮ್ಯುನಿಟಿ ಅಂತ ಹೇಳಿ ಇದಾಗಿದೆ ಪೊಲಿಟಿಕಲ್ ಪವರ್. ಅದರಿಂದ ನಾನು 94ರಲ್ಲಿ ಹಣಕಾಸು ಮಂತ್ರಿ ಆಗಿದ್ದೆ. ಆಗ 73rd 74th ಅಮೆಂಡ್ಮೆಂಟ್ ಆಗಿತ್ತು ಕಾನ್ಸ್ಟಿಟ್ಯೂಷನ್. ನರಸಿಂಹರಾಯರು ಪ್ರಧಾನಮಂತ್ರಿ ಆಗಿದ್ರು, ರಾಜೀವ್ ಗಾಂಧಿ ಅವರು ಅಮೆಂಡ್ಮೆಂಟ್ ತಗೋಬಹುದು ಸಂವಿಧಾನಕ್ಕೆ 73rd 74th. ಹಿಂದುಳಿದವರಿಗೆ ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕು. ಆಗ ನಾನು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ರು. ಆ ಕ್ಯಾಬಿನೆಟ್ ಸಬ್ ಕಮಿಟಿನಲ್ಲಿ ಅಲ್ಲಿವರೆಗೆ 94-95ರವರೆಗೆ ಈ ಮುನ್ಸಿಪಲ್ ಪ್ರೆಸಿಡೆಂಟ್, ಈಗ ಕಾರ್ಪೊರೇಷನ್ ಮೇಯರು, ಮುನ್ಸಿಪಲ್ ಪ್ರೆಸಿಡೆಂಟು, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ಇವಕ್ಕೆ ಅಧ್ಯಕ್ಷರಾಗಲಿಕ್ಕೆ ದಲಿತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಹೊಂದಿದ್ರು ಮೀಸಲಾತಿ ಇರಲಿಲ್ಲ. ಬರೀ ಮೆಂಬರ್ ಆಗಕ್ಕೆ ಮೀಸಲಾತಿ ಇತ್ತು ಅಷ್ಟೇನೆ, ಅಧ್ಯಕ್ಷರಾಗಕ್ ಮೀಸಲಾತಿ ಇರಲಿಲ್ಲ. ನಾವು ಶಿಫಾರಸು ಮಾಡೋದವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ ಅಧ್ಯಕ್ಷ ಉಪಾಧ್ಯಕ್ಷರಲ್ಲೂ ಕೂಡ ಮೀಸಲಾತಿ ಇರಬೇಕು ಅಂತೇಳಿ ಅವತ್ತಿನಿಂದ ಅದು ಒಪ್ಪಿಗೆ ಆದ್ಮೇಲೆ ಜಾರಿಗೆ ಬಂದದ್ದು. ಅಲ್ಲಿವರೆಗೆ ದೇರ್ ವಾಸ್ ನೋ ರಿಸರ್ವೇಷನ್ ಫಾರ್ ದಿ ಪೋಸ್ಟ್ ಆಫ್ ಪ್ರೆಸಿಡೆಂಟ್ ಅಂಡ್ ವೈಸ್ ಪ್ರೆಸಿಡೆಂಟ್. ಯಾರು? ಹೌದೌದು, ನಾವು ಕ್ಯಾಬಿನೆಟ್ ಸಬ್ ಕಮಿಟಿ ನಾವು ಕೊಟ್ಟದ್ದು, ಅದು ರಿಪೋರ್ಟ್ ಕೊಟ್ಟದ್ದು. ಇವನ್ ಇಲ್ಲಿ ಇಲ್ಲಿ ಇದ್ದೇವೆ ಪುರುಷೋತ್ತಮ ಮೇಯರ್ ಆಗಿದ್ದಲ್ಲ, ನಾರಾಯಣ ಮೇಯರ್ ಆಗಿದ್ದಲ್ಲ, ಬಿಡಪ್ಪ ಕ್ರಮ. ಅದರಿಂದ ಏ ನಾನು ಅಧಿಕಾರದಲ್ಲಿರುವಾಗ ಸಂವಿಧಾನದ ರೀತಿಯ ಕೆಲಸ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನವನ್ನ ಮಾಡಿದ್ದೇನೆ. ಏನಾದ್ರೂ ತೋರಿಸ್ಲಿ ಬೇಕಾದ್ರೆ ಅವನಾದ್ರೂ ಬರಲಿ, ಅದೇ ಬೇರೆ ಬೇರೆ ಪಾರ್ಟಿಯವರು ಬರಲಿ ಒಂದೇ ವೇದಿಕೆಗೆ. ಐ ಆಮ್ ರೆಡಿ ಟು ಡಿಸ್ಕಸ್ ವಿತ್ ದೇಮ್. ಇವೆಲ್ಲ ಅಸೆಂಬ್ಲಿನಲ್ಲೇ ಹೇಳಿದ್ದೀನಿ ನಾನು, ಎಲ್ಲಿ ಬೇಕಾದ್ರೂ ಹೇಳ್ತೀನಿ. ಮೈ ಕಾನ್ಸಿಯಸ್ ಈಸ್ ವೆರಿ ಕ್ಲಿಯರ್. ಸೊ ಐ ಹ್ಯಾವ್ ಎ ಕಮಿಟ್ಮೆಂಟ್ ಟು ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರಿಟನ್ ಬೈ ಮಿಸ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಆಮೇಲೆ ದಿ ಫಸ್ಟ್ ಟೈಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ 125ನೇ ವರ್ಷದ್ದು ಮಾಡೋದು. ಲಂಡನ್ ಅಲ್ಲಿ ಮಾತ್ರ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಂತ ಇತ್ತು, ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್. ಫಾರ್ ದಿ ಫಸ್ಟ್ ಟೈಮ್ ಇನ್ ಕರ್ನಾಟಕ ಬಾಬಾ ಸಾಹೇಬ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಂತ ತೆರೆದದ್ದು ನಮ್ಮ ಸರ್ಕಾರ. 125 ಬೇಕಾದಷ್ಟು ಮಾಡಬೇಕಾಗಿತ್ತು.